ಕೆಬಿ ಕೋಳಿವಾಡ್ ರಾಣೆಬೆನ್ನೂರಿನಿಂದ ಟಿಕೆಟ್ ಕೈ ತಪ್ಪುವ ಆತಂಕದಲ್ಲಿರುವಂತಹ ಸ್ಪೀಕರ್ ಸಭಾಪತಿಗಳಾದ ಕೆಬಿ ಕೋಳಿವಾಡ್ ತಮ್ಮ ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ದೆಹಲಿ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಕೆಬಿ ಕೋಳಿವಾಡ್ ತಮಗೆ ಟಿಕೆಟ್ ಸಿಕ್ಕಿದೆಯೋ ಇಲ್ಲವೋ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ತಮಗೆ ಸಿಗದಿದ್ರೆ ಕೊನೆ ಪಕ್ಷ ತಮ್ಮ ಪುತ್ರ ಪ್ರಕಾಶ್ ಕೋಳಿವಾಡ್ಗೆ ಟಿಕೆಟ್ ಸಿಗಲಿ ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಚಿತ್ರನಟಿ ಭಾವನಾ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅಲ್ಲಿ ಭಾವನಾ ಅವರ ಬದಲಿಗೆ ಸಚಿವ ಆಂಜನೇಯ ಅವರ ಆಪ್ತನಿಗೆ ಟಿಕೆಟ್ ಸಿಕ್ಕಿದೆ. ಹನುಮಲಿ ಷಣ್ಮುಖಪ್ಪ ಚಿತ್ರದುರ್ಗದಿಂದ ಟಿಕೆಟ್ ಪಡೆದಿರುವಂಥವರು. ಗಿರೀಶ್ ಕೌಚೂರ್ ಮತ್ತೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಗಿರೀಶ್, ಸ್ಪೀಕರ್ಗೆ ಟಿಕೆಟ್ ಇಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅಫ್ಕೋರ್ಸ್ ಇನ್ನು ಖಚಿತವಾಗಬೇಕು, ಅಧಿಕೃತ ಪಟ್ಟಿ ಬಂದಾಗ ಗೆಲುವಿನ ಸಾಧ್ಯತೆ, ಅವರ ವಯಸ್ಸು ಮತ್ತು ಸುತ್ತಿಕೊಂಡಂತಹ ಆರೋಪಗಳು, ಹಗರಣದ ಆರೋಪಗಳು ಯಾವುದಕ್ಕೆ ಹೆಚ್ಚಿನ ಕಾರಣ ಆಗಿದೆ ಇದರಲ್ಲಿ? ಅಜಿತ್, ಕೆ ಬಿ ಕೋಳಿವಾಡ ಅವರು ವಿಧಾನಸಭಾಧ್ಯಕ್ಷರು, ಅವರಿಗೆ ಟಿಕೆಟ್ ಕೊಡುವ ಹಂತದಲ್ಲಿ ಕಾಂಗ್ರೆಸ್ ಮುಂದಾಗಿಲ್ಲ. ಇದು ಭಾಳ ಆಶ್ಚರ್ಯಕರ ಮತ್ತು ಅನಿರೀಕ್ಷಿತ ಕೂಡ. ಕೆ ಬಿ ಕೋಳಿವಾಡ ಅವರು ಖಂಡಿತವಾಗ್ಲೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋವಂಥ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವರು ಈ ಮೊದಲು ಅವರ ಮಗನಿಗೆ ಟಿಕೆಟ್ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಪ್ರಕಾಶ್ ಕೋಳಿವಾಡ ಅವರಿಗೆ ಟಿಕೆಟನ್ನು ಕೊಡಿ ಅನ್ನೋಂಥ ಒಂದು ಪ್ರಯತ್ನ ಮಾಡಿದರು. ಆದರೆ ಸಿದ್ದರಾಮಯ್ಯ ಅವರು ಅದನ್ನ ಸಾರಾಸಗಟಾಗಿ ನಿರಾಕರಿಸಿದರು. ಇದೀಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅವರ ಕುಟುಂಬಕ್ಕೆ ಟಿಕೆಟ್ ತಪ್ಪಿದೆ, ಬದಲಿಗೆ ಶಂಕರ್ ಅನ್ನುವಂಥ ಒಬ್ಬ ಕಾಂಗ್ರೆಸ್ ಮುಖಂಡರಿಗೆ ರಾಣೆಬೆನ್ನೂರಿನಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಇದರಿಂದ ಕೋಳಿವಾಡ ಅವರು ಸಾಕಷ್ಟು ಗೊಂದಲದಲ್ಲಿದ್ದಾರೆ. ದೆಹಲಿಯ ಮಟ್ಟದಲ್ಲಿ ನಾಯಕರ ಜೊತೆ ಇನ್ನೂ ಕೂಡ ಸಂಪರ್ಕದಲ್ಲಿದ್ದಾರೆ. ನಾವು ಕೋಳಿವಾಡ ಅವರಿಗೆ ದೂರವಾಣಿ ಕರೆ ಮಾಡಿ ಕೇಳಿದಾಗ ಕೋಳಿವಾಡ ಹೇಳಿರುವಂಥದ್ದು, ಮುಖ್ಯಮಂತ್ರಿಗಳು ನನಗೆ ಟಿಕೆಟ್ ಪಕ್ಕ ಅನ್ನುವಂಥದ್ದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಇನ್ನೂ ಕಾಯ್ತಾ ಇದ್ದೀನಿ ಅನ್ನೋಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಅಜಿತ್. ಎಸ್, ಇನ್ನು ನಟಿ ಭಾವನಾ ಕೂಡ ಆಕಾಂಕ್ಷಿಯಾಗಿದ್ದರು. ಹಾಂ, ಖಂಡಿತ. ನಟಿ ಭಾವನಾ ಅವರು ಸಿದ್ದರಾಮಯ್ಯ ಅವರ ಮೂಲಕ ಸಾಕಷ್ಟು ಲಾಬಿಯನ್ನು ನಡೆಸಿದರು ಚಿತ್ರದುರ್ಗದಲ್ಲಿ ಅವರು ಈ ಬಾರಿ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು. ಆದರೆ ಅಲ್ಲಿ ಷಣ್ಮುಖಪ್ಪ ಅವರು ಕೂಡ ಪ್ರಮುಖ ಆಕಾಂಕ್ಷೆ, ಮತ್ತು ಹೆಚ್ಚು ಆಂಜನೇಯ ಅವರ ಬೆಂಬಲಿಗೆ ಕೂಡ ಹೌದು. ಹಾಗಾಗಿ ಹೆಚ್ಚು ಆಂಜನೇಯ ಅವರ ಕೈ ಮೇಲ್ಗೈ ಆಗಿದೆ ಈ ಒಂದು ಪ್ರಕರಣದಲ್ಲಿ ಅಂತಲೇ ಹೇಳ್ಬೋದು. ಹೆಚ್ಚು ಆಂಜನೇಯ ಅವರು ಸಿದ್ದರಾಮಯ್ಯರಿಗೆ ಭಾಳ ಆಪ್ತ ಸಚಿವರು ಕೂಡ. ಹೀಗಾಗಿ ಅವರ ಬೆಂಬಲಿಗರನ್ನ ಟಿಕೆಟ್ ಕೊಟ್ಟರೆ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಗೆಲ್ಸ್ಕೊಂಬರುವಂಥ ಜವಾಬ್ದಾರಿಯನ್ನು ಆಂಜನೇಯ ಅವರ ಮೇಲೆ ಹಾಕ್ಬೋದು ಅನ್ನೋ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಷಣ್ಮುಖಪ್ಪ ಅವರಿಗೆ ಚಿತ್ರದುರ್ಗದಿಂದ ಟಿಕೆಟನ್ನು ಕೊಟ್ಟಿರುವಂಥದ್ದು ಅಜಿತ್. ಇನ್ನು ಅಂಬರೀಷ್ ಅವರ ವಿಷಯಕ್ಕೆ ಬರೋದಾದರೆ ಗಿರೀಶ್, ಏನಾಗ್ತಾ ಇದೆ? ಅಂಬರೀಷ್ ಅವರಿಗೆ ಟಿಕೆಟ್ ಇಲ್ಲ ಅನ್ನುವ ಮಾಹಿತಿ ಬರ್ತಾ ಇದೆ, ಖಚಿತನಾ ಅದು ಹೇಗೆ? ಒಂದು, ಅಂಬರೀಷ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಕಾಂಗ್ರೆಸ್ ಹೋಗಿಲ್ಲ. ಯಾಕೆಂದರೆ ಕಾಂಗ್ರೆಸ್ನ ನಿಲುವಿದ್ದು ಅಂಬರೀಷ್ಗೆ ಟಿಕೆಟ್ ಕೊಡಲೇಬೇಕು ಮಂಡ್ಯದಲ್ಲಿ ಅನ್ನುವಂಥ ಒಂದು ನಿಲುವನ್ನೇ ಕಾಂಗ್ರೆಸ್ ಹೊಂದಿತ್ತು. ಆದರೆ ಅಂಬರೀಷ್ ಅವರೇ ಸ್ವತಃ ಅವರು ಸ್ಪಷ್ಟನೆಯನ್ನು ಕೊಡಲಿಲ್ಲ. ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಆಸಕ್ತಿ ಇದೆಯೋ ಇಲ್ಲೋ ಅನ್ನೋದನ್ನು ಅವರು ಸ್ಪಷ್ಟಪಡಿಸಲಿಲ್ಲ. ಹೀಗಾಗಿ ಆ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಒಂದಿಷ್ಟು ಮೂಲಗಳ ಪ್ರಕಾರ ಅಂಬರೀಷ್ ಅವರಿಗೆ ಟಿಕೆಟ್ ಪಕ್ಕ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಅಂಬರೀಷ್ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಮತ್ತೊಬ್ಬರು ಆಕಾಂಕ್ಷಿ ಇರುವಂಥದ್ದು ಆತ್ಮಾನಂದ ಅವರು. ಆತ್ಮಾನಂದ ಅವರ ಬೆಂಬಲಿಗರು ಇಲ್ಲ, ಆತ್ಮಾನಂದ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡ್ತಾರೆ ಮಂಡ್ಯದಿಂದ ಅನ್ನೋಂಥ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಇದು ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಆಗುವಂಥದ್ದು. ಅಜಿಸ್, ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ, ಅಧಿಕೃತ ಟಿಕೆಟ್ ಘೋಷಣೆಗಿಂತಲೂ ಮೊದಲೇ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಚಿಕ್ಕಮಗಳೂರಿನ ತರೀಕೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಟಿಕೆಟ್ ತಪ್ಪಿದರೆ ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಜಿ ಎಚ್ ಶ್ರೀನಿವಾಸ್, ಹಾಲಿ ಶಾಸಕರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ತರೀಕೆರೆಯ ಹಾಲಿ ಶಾಸಕ ಶ್ರೀನಿವಾಸ್ ಅವರ ಪತ್ನಿ ವೀಣಾ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಸಿದ್ದರಾಮಯ್ಯ ಅವರನ್ನ ದೇವರ ಸ್ಥಾನದಲ್ಲಿಟ್ಟು ನನ್ನ ಪತಿ ಪೂಜೆ ಮಾಡ್ತಾ ಇದ್ರು, ಈಗ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಅಂತ ಅವರ ಪತ್ನಿ ವೀಣಾ ಕಣ್ಣೀರು ಹಾಕಿದ್ದಾರೆ. ಇಂತ ಶಾಸಕರು ನಾವು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಎಲ್ಲ ಮನೆ ಮನೆಯಲ್ಲೂ ಸಹ ಮಾತಾಗಿದೆ. ಇದು ಕೆಲವು ಕಿಡಿಗೇಡಿಗಳು ಅಂದ್ರೆ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಹೊಟ್ಟೆಗಿತ್ತು ಸಹಿಸಲಾಗ್ದಲೆ ಬೆನ್ನಿಗೆ ಚೂರಿ ಹಾಕ ಕೆಲಸ ಇವತ್ತು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನ್ ಬಂತಾ, ಅವ್ರು ದುಡ್ಡು ಮಾಡ್ಕೋಬೇಕಿತ್ತು, ಅದಕ್ಕೆ ಶಾಸಕರು ಬಿಡ್ಲಿಲ್ಲ. ನೇರವಾಗಿ ಜನ ನಮ್ಮ ಹತ್ರ ಬರ್ಬೇಕು, ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು, ನಮ್ಮ ಎಲ್ಲ ನೇರ ಸಂಪರ್ಕ ಇರ್ಲಿ ಅಂತ ಹೇಳಿಕೆ ಇವತ್ತು ಈ ಸ್ಥಿತಿಗೆ ಶಾಸಕರನ್ನ ತಂದಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದೇ ರೀತಿ ನಾವೇನೇ ಕೆಲಸ ಮಾಡಿದ್ರು ಏನೇ ನಿರ್ಧಾರ ತಗೊಂಡ್ರು ನಿಮ್ ಮುಖಾಂತರ ನಾವು ನಿರ್ಧಾರ ತಗೊಳ್ತೀವಿ. ಇದು ಕಾಂಗ್ರೆಸ್ ಪಕ್ಷ ಅಂತಲ್ಲಿ ಹೇಳ್ತಾ, ಇದಕ್ಕೆ ನೀವೆಲ್ಲ ಪೂರ್ಣ ಬೆಂಬಲವಾಗಿ ಕೊಟ್ಟು ಇವತ್ತೇನ ಅನುಕಂಪಕ್ಕೆ ಬಂದಿರೋದಲ್ಲ. ಮುಂದೆ ಶಾಸಕರು ಯಾವ ನಿರ್ಧಾರ, ನೀವೆಲ್ಲ ಏನ್ ನಿರ್ಧಾರ ತಗೊಳ್ತಿರೋ, ಇವತ್ ಯಾವ ರೀತಿ ಇದೀರೋ, ಮುಂದಿನ ಎಲೆಕ್ಷನ್ ಬಂದಾಗ ನೀವು ಅದೇ ರೀತಿ ನಮಗೆ ಸಪೋರ್ಟ್ ಪೂರ್ಣ ಕೊಡ್ಬೇಕು. ಇವತ್ ಯಾರೋ ಬರ್ತಾನೆ, ಆಸೆ ತೋರಿಸ್ತಾನೆ, ಆಮಿಷ ತೋರಿಸ್ತಾನೆ ಅಂತ ಹೋಗೋದಲ್ಲ. ಇವತ್ ಏನು ನೀವೆಲ್ಲ, ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಕಿರಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಕಿರಣ್, ಇನ್ನೂ ಅಧಿಕೃತ ಪಟ್ಟಿ ಬಿಡುಗಡೆನೆ ಆಗಿಲ್ಲ, ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಕ್ಕಿದೆಯೋ ಇಲ್ವೋ ಅನ್ನೋದು ಕೂಡ ಖಚಿತ ಆಗಿಲ್ಲ. ಆಗಲೇ ಅವರ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ, ಅವರಿಗೆ ಖಚಿತ ಆಗಿದೆಯಾ ಟಿಕೆಟ್ ಸಿಗೋದಿಲ್ಲ ಅಂತ? ಅಜಿತ್, ಖಂಡಿತವಾಗ್ಲೂ ಕೂಡ ತರೀಕೆರೆ MLA ಆಗಿರುವಂತಹ ಶ್ರೀನಿವಾಸ್ ಏನಿದ್ದಾರೆ, ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಕಾಂಗ್ರೆಸ್ನ ಒಂದು ಪಟ್ಟಿಯನ್ನ ಅಂದ್ರೆ ಅಧಿಕೃತವಾದಂತ ಪಟ್ಟಿ ಅಂದ್ರೆ ತಯಾರು ಮಾಡುವ ಹಿನ್ನೆಲೆಯಲ್ಲಿ ಅವರು ನವದೆಹಲಿಗೆ ತೆರಳಿದ್ರು. ನವದೆಹಲಿಯಿಂದ ಒಂದು ರೀತಿ ಅವರಿಗೆ ಪತ್ನಿಗೆ ಒಂದ್ ಕಡೆ ಸೂಚನೆ ಬಂದಿರಬಹುದು, ಹಾಗಾಗಿ ಒಂದ್ ರೀತಿ ತರೀಕೆರೆ ಪಟ್ಟಣದಲ್ಲಿ ಒಂದು ಬಂಡಾಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ತರೀಕೆರೆ ಶಾಸಕ ಶ್ರೀನಿವಾಸ್ ಅವರಿಗೆ ಕೈ ತಪ್ಪಿದೆ ಅನ್ನೋ ಒಂದು ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರ ಬೆಂಬಲಿಗರು ಹಾಗೇನೆ ಮತದಾರರನ್ನ ಒಗ್ಗೂಡಿಸಿಕೊಂಡು ಒಂದು ತರೀಕೆರೆ ಪಟ್ಟಣದಲ್ಲಿ ಒಂದು ಬಂಡಾಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಬಂಡಾಯ ಸಭೆಯಲ್ಲಿ ತರೀಕೆರೆಯ ಶಾಸಕರಾಗಿರುವಂತ ಶ್ರೀನಿವಾಸ್ ಅವರಿಗೆ ಈ ಬಾರಿ ಕಾಂಗ್ರೆಸ್ ನಿಂದ ಟಿಕೆಟ್ ಕೈ ತಪ್ಪಿದೆ, ಹಾಗಾಗಿ ನಾವು ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಸಭೆಯಲ್ಲಿ ನಿರ್ಧಾರ ಅಂದ್ರೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಅಲ್ಲಿ ಒಂದು ಕಣ್ಣೀರು ಹಾಕುವ ಮೂಲಕ CM ಸಿದ್ದರಾಮಯ್ಯನವರು ಅಂದ್ರೆ ನಮ್ಮ ಸಮುದಾಯಕ್ಕೆ ಸೇರಿದ್ರು ಕೂಡ ನಮ್ಮ ಒಂದು ನಾಯಕರಿಗೆ ಒಂದು ಅನ್ಯಾಯ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಚುನಾವಣೆ ಸಮಯದಲ್ಲಿ ಇವರಿಗೆ ಒಂದ್ ರೀತಿ ಕಾಂಗ್ರೆಸ್ನ ಕೆಲವೇ ಮುಖಂಡರುಗಳು ಇವರಿಗೆ ಟಿಕೆಟ್ ಅನ್ನು ಕೈ ತಪ್ಪಿಸಿದ್ದಾರೆ, ಅಂದ್ರೆ ಕಾಣದ ಕೈಗಳು ಇವರಿಗೆ ಟಿಕೆಟ್ ಅನ್ನು ಕೈ ತಪ್ಪಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಇವರನ್ನ ಪಕ್ಷೇತರವಾಗಿ ಅಂದ್ರೆ ಬಂಡಾಯ ಅಭ್ಯರ್ಥಿಗೆ ನಿಲ್ಲಿಸಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು ಮುಂಬರುವ ದಿನಗಳಲ್ಲಿ ಅನ್ನೋ ಮಾಹಿತಿಯನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ಗೆ ಈಗ ಒಂದು ಮೂಲದ ಪ್ರಕಾರ ಒಂದು ಅಂದ್ರೆ ಕಾಂಗ್ರೆಸ್ನ ಒಂದು ಆಂತರಿಕ ಒಂದು ಮೂಲದ ಪ್ರಕಾರ ಅಲ್ಲಿ ಗೋಪಿನಾಥ್ ಅಂತ ಒಬ್ರು ವ್ಯಕ್ತಿ ಇದ್ದಾರೆ, ಅಂದ್ರೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಅವರು, ಅಂದ್ರೆ ಕುರುಬ ಸಮುದಾಯದ ಅಂದ್ರೆ ಅಂದ್ರೆ ಸುಮಾರು ಹಿರಿಯ ಮುಖಂಡರಾಗಿದ್ದಾರೆ. ಅಲ್ಲಿ ಗೋಪಿನಾಥ್ ಅನ್ನೋರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಬಲ್ಲ ಮೂಲಗಳಿಂದ ಸಿಗ್ತಾ ಇದೆ. ಗೋಪಿನಾಥ್ ಅವರು ಯಾರ ಕ್ಯಾಂಡಿಡೇಟ್, ಯಾವ ಹಿರಿಯ ಕಾಂಗ್ರೆಸ್ ಮುಖಂಡರ ಶ್ರೀರಕ್ಷೆ ಇದೆ ಅವ್ರ ಮೇಲೆ? ಅಂದ್ರೆ ಈವರೆಗೂ ಕೂಡ ಯಾರು ಅಂದ್ರೆ ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಮಾಹಿತಿ ಈವರೆಗೂ ಕೂಡ ಗೊತ್ತಾಗಿಲ್ಲ. ಅಂದ್ರೆ CM ಸಿದ್ದರಾಮಯ್ಯನವರ ಪರವಾಗಿದ್ದಾರೋ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿದ್ದಾರೋ ಅನ್ನೋದು ಕೂಡ ಈವರೆಗೂ ಕೂಡ ಸ್ಪಷ್ಟವಾಗಿ ತಿಳಿದು ಬರ್ತಾ ಇಲ್ಲ. ಆದ್ರೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೂ ಕೂಡ ಇವರು ಯಾವುದೇ ಒಂದು ಅಪ್ಲಿಕೇಶನ್ ಕೂಡ ಟಿಕೆಟ್ಗಾಗಿ ಅಪ್ಲಿಕೇಶನ್ ಗೋಪಿನಾಥ್ ಅವರು ಹಾಕಿರ್ಲಿಲ್ಲ. ಆದ್ರೂ ಕೂಡ ಇವರು ಕೊನೆ ಕ್ಷಣದಲ್ಲಿ ಇವರು ಹೆಸರು ಕೇಳಿ ಬರ್ತಾ ಇದ್ದು ನಿಜಕ್ಕೂ ಕೂಡ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಅಚ್ಚರಿಯನ್ನು ಮೂಡಿಸಿದೆ ಅಂತ ಹೇಳೋದಾಗಿದೆ. ಅಂದ್ರೆ ಇವರು ವೀಣಾ ಅವರು ಬಂಡಾಯ ಸಭೆಯಲ್ಲಿ ಹೇಳ್ತಾ ಇರೋದು CM ಸಿದ್ದರಾಮಯ್ಯನವರು ನಾವು ದೇವರ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ವಿ, ಅವರು ನಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಆ ಬಂಡಾಯ ಸಭೆಯಲ್ಲಿ ಹೇಳ್ತಾ ಇದ್ದಾರೆ. ಅಜಿತ್, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕಿರಣ್, ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಒಂದೇ ಸಲ ಘೋಷಿಸುವ ಮೂಲಕ ಬಂಡಾಯವನ್ನ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಮೈ ಮೇಲೆ ಎಳೆದುಕೊಳ್ಳುತ್ತಾ ಅನ್ನುವಂತಹ ಸಂಶಯ ಕೂಡ ಬರ್ತಾ ಇದೆ. ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ರೆ ಪಟ್ಟಿಯನ್ನ ಈ ಬಂಡಾಯದ ಸಾಧ್ಯತೆಗಳನ್ನ ತಕ್ಕ ಮಟ್ಟಿಗೆ ಕಡಿಮೆಗೊಳಿಸಬಹುದಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಲೆಕ್ಕಾಚಾರ ಅದೇನಿದೆಯೋ, ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಒಂದೇ ಸಲ ಘೋಷಿಸುವ ಮೂಲಕ ಬಹುಶಃ ತಮ್ಮ ರಾಜಕೀಯ ವಿರೋಧಿಗಳಿಗೆ ಒಂದು ಸಂದೇಶವನ್ನ ಕೊಡುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾವು ಗೆದ್ದು ಬಂದು ತೋರ್ಸೋಣ, ಯಾರಿಗೂ ಯಾರು ಜಗಳ ಆಡೋದು ಬೇಡ, ಏನು ಬೇಡ, ಅವ್ರವ್ರು ಇದನ್ನ ಅವ್ರು ತೋರಿಸ್ಬೇಕು. ನೀವೆಲ್ಲ ನಮಗೆ ಶಕ್ತಿ ಆಗ್ಬೇಕು. ನೀವೇನ್ ನಿರ್ಧಾರ ತಗೋತೀರಾ ಅದೇ ನಿರ್ಧಾರ ಅಂತ ಶಾಸಕರು ಹೇಳಿದ್ದಾರೆ. ಖಂಡಿತ ಇಷ್ಟು ಕೆಲಸ ಮಾಡಿಲ್ಲ, ಇಂಥ ಶಾಸಕರು ನಾವು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಎಲ್ಲ ಮನೆ ಮನೆಯಲ್ಲೂ ಸಹ ಮಾತಾಗಿದೆ. ಇದು ಕೆಲವು ಕಿಡಿಗೇಡಿಗಳು ಅಂದ್ರೆ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಹೊಟ್ಟೆಗಿತ್ತು ಸಹಿಸಲಾಗ್ದಲೆ ಬೆನ್ನಿಗೆ ಚೂರಿ ಹಾಕ ಕೆಲಸ ಇವತ್ತು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನ್ ಬಂತ, ಅವರು
ಎಸ್. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಭುಗಿಲೆದ್ದಿರುವಂತಹ ಭಿನ್ನ ಮತ ಇದು. ತರೀಕೆರೆ ಶಾಸಕರಾದ ಶ್ರೀನಿವಾಸ್ ಅವರ ಪತ್ನಿ ವೀಣಾ ಬಹಿರಂಗವಾಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ನನ್ನ ಯಜಮಾನರು ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ರು, ಅಂಥ ಸಿದ್ದರಾಮಯ್ಯನವರಿಂದ ಮೋಸ ಆಗಿದೆ, ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಬಂಡಾಯ ಅಭ್ಯರ್ಥಿಯಾಗಿ ನನ್ನ ಪತಿ ಸ್ಪರ್ಧಿಸ್ತಾರೆ ಅನ್ನುವ ಅರ್ಥದಲ್ಲಿ ವೀಣಾ ಅವರು ಮಾತಾಡ್ತಿದ್ದಾರೆ. ಏನಾದರೂ ಅಧಿಕೃತ ಪಟ್ಟಿ ಇನ್ನೂ ಬರೋದು ಬಾಕಿ ಇದೆ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ, ಬ್ರೇಕ್ನ ನಂತರ ಇದರ ಬಗೆಗಿನ ಹೆಚ್ಚಿನ ಮಾಹಿತಿ.